ಕೇಂದ್ರ ಮೀಸಲು ಪಡೆಯನ್ನು ಬಳಸ್ಕೊಂಡು ರೈತರ ಮೇಲೆ ಬಂದೂಕಿನಿಂದ ದಾಳಿ ಮಾಡಿ, ಅಶ್ರುವಾಯು ದಾಳಿ ಮಾಡಿ, ಲಾಠಿ ಚಾರ್ಜ್ ಮಾಡಿ ರೈತರ ಮೇಲೆ ಇತ್ತು ದೌರ್ಜನ್ಯ ಎಸಗ್ತಾ ಇದೆ ಅಂದರೆ ಬಹುಶಃ ಭಾರತ ದೇಶದಲ್ಲಿ ಮೋದಿ ಸರ್ಕಾರ ಪ್ರಜಾತಂತ್ರ ಆಡಳಿತ ಮಾಡ್ತಿದೆಯಾ, ಅಥವಾ ರಾಕ್ಷಸಿ ಪ್ರವೃತ್ತಿಯ ಕೊಲೆಗಡಿತನ ಆಡಳಿತ ಮಾಡ್ತಾ ಇದೆಯಾ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಈ ರೈತರ ಹೋರಾಟಕ್ಕೆ ಕಾರ್ಮಿಕ ವರ್ಗ, ವಿದ್ಯಾರ್ಥಿ, ಯುವಜನ, ಮಹಿಳಾ ಎಲ್ಲ ಚಳವಳಿಗಳು ನಿರಂತರವಾಗಿ ಅವ್ರ ಜೊತೆಗಿದ್ದು ಈ ಸರ್ಕಾರ ಅವರು ಮಣಿದೆ ಹೋದ್ರೆ ಈ ಸರ್ಕಾರವನ್ನು ಬದಲು ಮಾಡಕ್ಕೆ ನಾವೆಲ್ಲ ತಯಾರಾಗಬೇಕು ಅಂತ ಈ ಮೂಲಕ ಕರೆ ಕೊಡ್ತಾ. ರೈತರನ್ನು ಕೊಲ್ಲುತ್ತಿರುವ ಮೋದಿ ಸರ್ಕಾರಕ್ಕೆ, ರೈತರ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ವಿಫಲವಾದ ಮೋದಿ ಸರ್ಕಾರಕ್ಕೆ, ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ರೈತರ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಈ ಹಿಂದೆ ವರ್ಷಾನುಗಟ್ಟಲೆ ರೈತರು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಒತ್ತಡಕ್ಕೆ ಮಣಿದು ಕರಾಳ ಕಾಯ್ದೆಗಳನ್ನು ವಾಪಸ್ ತಗೊಂಡ್ರು. ಆದರೆ ಅಂದು ಮೋದಿ ಸರ್ಕಾರ ಕೊಟ್ಟಂಥ ಆಶ್ವಾಸನೆ ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು, ಕೊಡ್ತೀವಿ ಅಂತಕ್ಕಂಥ ಏನು ಭರವಸೆ ಇತ್ತು ಆ ಭರವಸೆಯನ್ನು ಈಡೇರಿಸೋದ್ರಲ್ಲಿ ಸಂಪೂರ್ಣ ವಿಫಲವಾಯಿತು. ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ರೈತ ಸಮೂಹ ತಮ್ಮ ರೈತರ ಬೆಳೆಗಳಿಗೆ MSP ನಿಗದಿ ಮಾಡಬೇಕು ಅಂಥೇಳಿ ಒತ್ತಾಯಿಸಿ ದೆಹಲಿಯತ್ತ ಹೋರಾಟ ಮಾಡಲಿಕ್ಕೆ ಹೋಗ್ತಾ ಇದ್ದಂಥ ರೈತರ ಮೇಲೆ ಹರಿಯಾಣ ಪೊಲೀಸರನ್ನು ಬಳಸ್ಕೊಂಡು, ಕೇಂದ್ರ ಮೀಸಲು ಪಡೆಯನ್ನು ಬಳಸ್ಕೊಂಡು ರೈತರ ಮೇಲೆ ಬಂದೂಕಿನಿಂದ ದಾಳಿ ಮಾಡಿ, ಅಶ್ರುವಾಯು ದಾಳಿ ಮಾಡಿ, ಲಾಠಿ ಚಾರ್ಜ್ ಮಾಡಿ ರೈತರ ಮೇಲೆ ಇತ್ತು ದೌರ್ಜನ್ಯ ಎಸಗ್ತಾ ಇದೆ ಅಂದರೆ ಬಹುಶಃ ಭಾರತ ದೇಶದಲ್ಲಿ ಮೋದಿ ಸರ್ಕಾರ ಪ್ರಜಾತಂತ್ರ ಆಡಳಿತ ಮಾಡ್ತಿದೆಯಾ, ಅಥವಾ ರಾಕ್ಷಸಿ ಪ್ರವೃತ್ತಿಯ ಕೊಲೆಗಡಿತನ ಆಡಳಿತ ಮಾಡ್ತಾ ಇದೆಯಾ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಭಾಳ ಶಾಂತಿಯುತವಾಗಿ ರೈತರು ಪ್ರತಿಭಟನೆಗಾಗಿ ದೆಹಲಿಯತ್ತ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರ ಮೇಲೆ ಅಶ್ರುವಾಯು ದಾಳಿಯನ್ನು ಸಿಡಿಸಿ ಒಬ್ಬ ಯುವ ರೈತ ಇವತ್ತು ಪೊಲೀಸರ ಗುಂಡಿಗೆ ಬಲಿಯಾಗಿ ಇವತ್ತು ಹುತಾತ್ಮನಾಗಿದ್ದಾನೆ. ಇಂಥ ಒಂದು ಕೊಲೆಗಡಕ ನೀತಿಯನ್ನು ಖಂಡಿಸಿ JCTU ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಇವತ್ತು ಇಡೀ ಭಾರತ ದೇಶಾದ್ಯಂತ ಆಕ್ರೋಶ ದಿನ ಹಾಗೆ ಕರಾಳ ದಿನ ಆಚರಣೆ ಮಾಡಲಿಕ್ಕೆ ಕರೆ ಕೊಟ್ಟಿದೆ. ಅದರ ಭಾಗವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಹಾಗೆ ರಾಜಧಾನಿ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲೂ ಕೂಡ ಕರಾಳ ದಿನದ ಭಾಗವಾಗಿ ಪ್ರತಿಭಟನೆಯನ್ನು ಇವತ್ತು ಫ್ರೀಡಂ ಪಾರ್ಕಲ್ಲಿ ಮಾಡೋ ಮುಖಾಂತರ ಕಗ್ಗೊಲೆಯಲ್ಲಿ ತೊಡಗಿರ್ತಕ್ಕಂಥ ಮೋದಿ ಸರ್ಕಾರಕ್ಕೆ ಹರಿಯಾಣ ಪೊಲೀಸರ ಮುಖಾಂತರ ದೌರ್ಜನ್ಯ ಎಸಗಿರ್ತಕ್ಕಂಥ BJPಯ ಕೊಲೆಗಡತನ ನೀತಿಯನ್ನು ಖಂಡಿಸಿ ಇವತ್ತು ನಾವು ಹೋರಾಟವನ್ನು ಮಾಡಿದ್ದೀವಿ. ಏನು ಇವತ್ತು ಕೇಂದ್ರ ಸರ್ಕಾರ ರೈತರ ಹತ್ಯೆಗೆ ಇಳಿದಿದೆ. ಬಹುಶಃ ಅವರೇ ಚುನಾವಣಾ ಪೂರ್ವದಲ್ಲಿ ಅಂದರೆ 2014ಕ್ಕೂ ಮುಂಚೆ ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಮತ್ತು MSPಯನ್ನು ಜಾರಿಗೆ ತರ್ತೀವಿ ಅಂದರೆ ಸ್ವಾಮಿನಾಥನ ಆಯೋಗದ ವರದಿಯನ್ನು ಶಿಫಾರಸುಗಳನ್ನು ಏನದವೋ ಅವನು ಜಾರಿಗೆ ತರ್ತವೆ ಅಂತ ಹೇಳಿದರು. ಸೊ ಇವತ್ತಿನವರೆಗೆ ಅದನ್ನ ಜಾರಿಗೆ ತರೋದಾಗ್ತಾ ಇಲ್ಲ. ಅದ್ರ ಜೊತೆಗೆ ಏನು ಕರಾಳ ಕೃಷಿ ಕಾಯ್ದೆಗಳನ್ನು ಏನು ತಂದ್ರಲ್ಲ ಆ ಕಾಯ್ದೆಗಳನ್ನು ಹಿಂಪಡಿಬೇಕು ಅಂತ ಹಿಂದಿನ ಬಾರಿ ಹೋರಾಟ ಮಾಡಿದಾಗ ಇವರೇ ಭರವಸೆ ಕೊಟ್ಟಿದ್ರು ನಾವು ಮತ್ತೆ MSPಯನ್ನು ಜಾರಿಗೆ ತರ್ತೇವೆ ಅಂತ. ಸೊ ಅವರ ಅಧಿಕಾರದ ಅವಧಿ ಮುಗಿದು ಹೋಗ್ತಂಥ ಸಂದರ್ಭ ಇದ್ದಾಗಲೂ ಸಹ ಅವ್ರು ಇವತ್ತಿನವರೆಗೂ ಯಾವುದೇ ಏನು ಕನಿಷ್ಠ ಏನು ಬೆಲೆ ಕೊಡಬೇಕು ಬೆಳೆಗಳಿಗೆ ಅದನ್ನು ಕೊಡುವಂಥ ಒಂದು ಯಾವುದೇ ವ್ಯವಸ್ಥೆಯನ್ನು ಇವತ್ತು ಸರ್ಕಾರ ಮಾಡ್ತಾ ಇಲ್ಲ. ಸೊ ಅದನ್ನು ಕೇಳಕ್ಕೆ ಹೋದಂಥ ರೈತರಿಗೆ ಇವರು ಕಾರ್ಪೊರೇಟ್ ಕಂಪ್ನಿಗಳಿಗೆ ಇನ್ವೆಸ್ಟ್ಮೆಂಟ್ಗೆ ಅದು ಏನು ದೊಡ್ಡ ದೊಡ್ಡ ಮೀಟ್ಗಳನ್ನು ಮಾಡ್ತಾರೆ, ದೊಡ್ಡ ದೊಡ್ಡ ಸಮಾರಂಭಗಳನ್ನು ಮಾಡಿ ಸ್ವಾಗತ ಮಾಡ್ತಾರೆ. ಆದರೆ ರೈತರು ತಮ್ಮ ಆದಾಯವನ್ನು ಅಂದರೆ ಈ ಕಾರ್ಪೊರೇಟ್ ಪರವಾಗಿರೋಂಥ ಈ ಸರ್ಕಾರಗಳು ರೈತರ ಏನು ತಮ್ಮ ಆದಾಯ ಹೆಚ್ಚುಗಳು ಮಾಡಬೇಕು ಅಂದರೆ ಅವರ ಶ್ರಮಕ್ಕೆ ತಕ್ಕ ಫಲ ಸಿಗಬೇಕು ಅಥವಾ ಪ್ರತಿಫಲ ಸಿಗಬೇಕು ಅನ್ನೋದಕ್ಕೆ ಇವರು ಏನೋ ಒಂದು ಬೇಡಿಕೆ ಇಟ್ಟು ಹೋರಾಟಕ್ಕೆ ಹೋದರೆ ಆ ದಾರಿಗೆಲ್ಲ ಮೊಳೆ ಹೊಡೆಯೋದು, ಕಾಂಕ್ರೀಟ್ ಗೋಡೆಗಳನ್ನು ನಿರ್ಮಾಣ ಮಾಡೋದು, ಬ್ಯಾರಿಕೇಡ್ ಹಾಕೋದು, ಮತ್ತು ಏನು ವಾಟರ್ ಜೆಟ್ ಹಾಕೋದು, ಅದ್ರ ಜೊತೆಗೆ ಈಗ ಗುಂಡಿನ ದಾಳಿಯನ್ನು ಸಹ ನಡೆಸ್ತಾ ಐತಿ. ಸೊ ಆ ಹಿನ್ನೆಲೆಯಲ್ಲಿ ಏನು ರೈತರನ್ನ ಕೊಲ್ಲುವಂಥ ಈ ಸರ್ಕಾರದ ನೀತಿಗಳನ್ನು ವಿರೋಧಿಸಿ ಅವರು ಏನು ತಾವು ಇವರೇ ಭರವಸೆ ಕೊಟ್ಟಿದ್ರು ಲಾಸ್ಟ್ ಟೈಮ್ ಏನು ಈ ಕೃಷಿ ಕಾಯ್ದೆಗಳನ್ನು ಹಿಂದೆ ಕಳೆದುಕೊಳ್ಳುವಾಗ ಸೊ ನಾವು MSPಯನ್ನು ಜಾರಿಗೆ ತರ್ತೇವೆ ಅಂತ. ಸೊ ಇವತ್ತಿನವರೆಗೆ ಅದಕ್ಕೆ ತರೋಕ್ಕಾಗ್ತಾ ಇಲ್ಲ. ಅವರಿಗೆ ಒಂದು ಈ ರೈತರ ಏನು ಬೇಡಿಕೆ ಇದಾವೋ ಆ ರೈತ ನಾಯಕರನ್ನ ಇವ್ರನ್ನ ಏನು ಸರ್ಕಾರದ ಪ್ರತಿನಿಧಿಗಳು ಒಂದು ಜಾಯಿಂಟ್ ಮೀಟಿಂಗ್ ಮಾಡಿ ಈ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಬೋದಾಗಿತ್ತು. ಆದರೆ ಸರ್ಕಾರ ಅದನ್ನು ಪ್ರತಿಷ್ಠೆಯಾಗಿ ತಗೊಂಡು ರೈತರ ಆದಾಯದ ವಿಚಾರ ಅಥವಾ ಅವರ ಬದುಕಿನ ವಿಚಾರದಲ್ಲಿ ಈ ಥರ ಚೆಲ್ಲಾಟ ಆಡೋದು ಸರಿಯಲ್ಲ ಅಂತ ಇವತ್ತೇನು SKM ಮತ್ತು JCTU ಏನು ಹೋರಾಟ ಕರೆ ಕೊಟ್ಟತಿ. ನಿನ್ನೆ ರೈತನ ಹತ್ಯೆ ಮಾಡಿದಂಥ
ವಿಚಾರವಾಗಿ ಗುಂಡಿಟ್ಟು ಕೊಂದಿರೋ ವಿಚಾರದಲ್ಲಿ. ಸೊ ಹಂಗಾಗಿ ಇವತ್ತು ಇಡೀ ದೇಶಾದ್ಯಂತ ಈ ಕರಾಳ ದಿನವನ್ನು ಆಚರಣೆ ಮಾಡ್ತವೆ, ಅದಕ್ಕೆಲ್ಲ ಬೆಂಬಲಿಸಿ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಹೋರಾಟ ಚಳವಳಿ ಆಗ್ತಿದ್ದಾವೆ. ಸೊ ಆ ಭಾಗವಾಗಿ ಇಂದು ನಾವು ಬೆಂಗಳೂರಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಈಗ ಸರ್ಕಾರವಾದರೂ ಎಚ್ಚೆಚ್ಚಿಕೊಳ್ಬೇಕು. ಕಳೆದ ಬಾರಿಯಂತೆ ನೂರಾರು ಜನ ರೈತರು ಸಾಯೋವರೆಗೂ ಅವ್ರ ಹೋರಾಟಕ್ಕೆ ಅವ್ರನ್ನ ಬಿಡಬೇಕು, ಅಥವಾ ಆ ರೈತರನ್ನ ಏನು ದೇಶದ ಬೆನ್ನೆಲುಬು ಅಂತರ ಅವ್ರನ್ನ ಇವತ್ತು ಬದುಕಿಸಿ ಅವ್ರ ಆದಾಯವನ್ನು ಹೆಚ್ಚು ಮಾಡಿ ಅವ್ರ ಕುಟುಂಬಗಳನ್ನು ಸಂತೃಪ್ತ ಜೀವನ ಮಾಡೋಕ್ಕೆ ಅವರು ಏನು ಸರ್ಕಾರ ಕ್ರಮ ಕೈಗೊಳ್ಳ. ಕಿಲಿಂಗ್ ಶುಭಕರಣ್ ಸಿಂಗ್ ಇಸ್ ರಾಂಗ್ ಬಿಕಾಸ್ ಶುಭಕರಣ್ ಸಿಂಗ್ ವಾಸ್ ಜಸ್ಟ್ ಟ್ರೈಂಗ್ ಟು ಎಕ್ಸ್ಪ್ರೆಸ್ ಹಿಸ್ ಒಪಿನಿಯನ್, ಆ್ಯಂಡ್ ಎಕ್ಸ್ಪ್ರೆಸಿಂಗ್ ಒಪಿನಿಯನ್ ಇಸ್ ಅ ಫಾರ್ಮ್ ಆಫ್ ಪಾರ್ಟ್ ಆಫ್ ಡೆಮೋಕ್ರೆಸಿ ವಿಚ್ ಇಂಡಿಯಾ ಇಸ್ ಎ ಡೆಮೋಕ್ರೆಟಿಕ್ ಕಂಟ್ರಿ. ಸೊ ನೋ ಒನ್ ಶುಡ್ ಸ್ಟಾಪ್ ಪೀಪಲ್ ಫ್ರಮ್ ಎಕ್ಸ್ಪ್ರೆಸಿಂಗ್ ದೇರ್ ಒಪಿನಿಯನ್ ಇನ್ ಅ ಪೀಸ್ಫುಲ್ ವೇ.